ಅಂದ್ರೆ ಅಲ್ಲಿ ಒಂದು ವರ್ಕ್ಸ್ ನಡೀತಾ ಇದೆಯಲ್ಲ, ಕೆ ಆರ್ ಎಸ್ ಮೇಂಟೆನೆನ್ಸ್ ವರ್ಕ್ಸ್, ಗೇಟ್ಸ್ ರೀಪ್ಲೇಸ್ ಮಾಡುವಂತ ಕೆಲಸಗಳು, ಅಲ್ಲಿ ಏನೇನು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಲಿ, ಏನು ಫಿಲ್ಲಿಂಗ್ ಮಾಡ್ತಿದ್ದಾರೆ, ಏನು ನಡೀತಾ ಇದೆ, ಒಂದು ಜನರಲ್ ಇದು ಇನ್ಸ್ಪೆಕ್ಷನ್. ಎಸ್ ಮೇಡಮ್, ಕೆ ಆರ್ ಎಸ್ ಬಗ್ಗೆ ತಾವು ಹೇಳಿದಂತ ಒಂದು ಹೇಳಿಕೆಯಿಂದನೇ ಇಷ್ಟೆಲ್ಲ ಗ್ರಂಥಗಳನ್ನ ಎಲ್ಲರೂ ಮಾಡಿದ್ರು, ಎಲ್ಲ ಆಯಿತು. ಆ ಬಿರುಕು ಅನ್ನೋ ವಿಚಾರದಲ್ಲಿ ಈಗ ಅಲ್ಲ, ಈಗ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಕೆ ಆರ್ ಎಸ್ ಅಲ್ಲಿ ಬಿರುಕು ಆಗಿದೆ ಅನ್ನೋವಂಥ ಹೇಳಿಕೆಯನ್ನು ನಾನು ಎಲ್ಲೂ ಕೊಟ್ಟಿಲ್ಲ. ನಾನು ನನ್ನ ದಿಶಾ ಸಭೆಯಲ್ಲಿ ಪ್ರಶ್ನೆ ಕೇಳಿದ್ದೀನಿ, ಈ ರೀತಿ ಅಕ್ರಮ ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಅಲ್ಲಿ ಬಿರುಕುಗಳಾಗಿರಿ ಅಂತೆ, ಇದು ನಿಜಾನಾ ಅನ್ನೋವಂಥ ಪ್ರಶ್ನೆಯನ್ನು ನಾನು ನನ್ನ ಸಭೆಯಲ್ಲಿ ಕೇಳಿದ್ದೀನಿ. ಅದನ್ನು ಹಿಡ್ಕೊಂಡು ಅದು ಎಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಇದು ದಿಸ್ ಇಸ್ ನಾಟ್ ನಾನೇನು ಎಲಿಗೇಷನ್ ಮಾಡಿ ಎಲ್ಲೋ ಪಬ್ಲಿಕಲ್ಲಿ ಮಾತಾಡಿದ್ದೋ ಅಥವಾ ಮೀಡಿಯಾದಲ್ಲಿ ಮಾತಾಡಿದ್ದೋ ವಿಷಯ ಅಲ್ಲ. ಆಸ್ ಎನ್ ಎಂ ಪಿ ನಾನು ಕಂಡಕ್ಟ್ ಮಾಡೋ ಒಂದು ದಿಶಾ ಮೀಟಿಂಗಲ್ಲಿ ನಡೆದಿರೋ ಒಂದು ಕ್ವೆಶ್ಚನ್, ಒಂದು ಅಧಿಕಾರಿಗೆ, ಒಬ್ಬ ಅಧಿಕಾರಿಗೆ ನಾನು ಮಾಡಿರೋ ಕ್ವೆಶ್ಚನ್ ಇದು. ಇದು ನಾನು ಏನು ಕನ್ಸ್ಕೊಂಡು ನಾನು ಹೇಳ್ತಿಲ್ಲ, ಇದು ಇರೋ ರಿಪೋರ್ಟ್ಸು, ತಜ್ಞರ ಒಂದು ಎಕ್ಸ್ಪರ್ಟ್ಸ್ ರೆಕಮೆಂಡೇಷನ್ಸು, ಮೊದಲಾಗಿದ್ದ ಒಂದು ಅಲ್ಲಿ ಅರ್ಥಕ್ವೇಕ್ ರೆಕಾರ್ಡ್ ಆಯ್ತಲ್ಲ, 2.5 ರಿಕ್ಟರ್ ಸ್ಕೇಲಲ್ಲಿ ಟ್ರೆಮರ್ಸ್ ರೆಕಾರ್ಡ್ ಆಗಿದೆ, 11 ಬಾರಿ ಅಲ್ಲಿ ಕಂಪನ ಅಂದರೆ ವೈಬ್ರೇಷನ್ಸು ಫೀಲ್ ಆಗಿದೆ, ಲೌಡ್ ಸೌಂಡ್ಸು ಅಂದರೆ ತುಂಬಾ, ಅದು ಸ್ಥಳೀಯರಂತೂ ಅದು ಹಲವಾರು ಬಾರಿ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ, ರೈತರು ಬಂದು ಅವರ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲ ಇಟ್ಟುಕೊಂಡು ನಾನು ಮಾತಾಡಿರೋದು ಏನು ಬೇಜವಾಬ್ದಾರಿಯಿಂದ ಏನೋ ನಾನು ಏನೋ ಮಾತಾಡಬೇಕು ಅಂತ, ರಾಜಕೀಯವಾಗಿ ಇದನ್ನು ಮಾತಾಡಬೇಕು ಅಂದರೆ ನಾನು ದಿಶಾ ಸಭೆಯಲ್ಲಿ ಯಾಕೆ ಮಾತಾಡಬೇಕು, ಎಲ್ಲೋ ಪಬ್ಲಿಕಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಥವಾ ಪ್ರೆಸ್ ಕಾನ್ಫರೆನ್ಸ್ನ ಕರೆದು ನಾನು ಹೇಳಬೇಕು? ಇದನ್ನು ರಾಜಕೀಯವಾಗಿ ಟ್ವಿಸ್ಟ್ ಮಾಡಿರೋದು ಅದು ಎಲ್ಲೆಲ್ಲಿ ಯಾರ್ಯಾರು ಮಾಡಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇದೆ. ಮೇಡಮ್, ಸಭೆಯಲ್ಲಿ ನಡೀತಲ್ಲ, ಸಭೆಯಲ್ಲಿ ನಡೆದ ವಿಚಾರವನ್ನು ಯಾರಾದರೂ ಅಲ್ಲಿ ಮಿಸ್ಲೀಡ್ ಮಾಡಿದ್ದಾರೆ, ಅವ್ರಿಗೇನಾದರೂ ಟ್ವಿಸ್ಟ್ ಮಾಡಿ